ಪಾಲಿಟಿಕ್ಸ್ ದೊಡ್ಡ ನಟನೆ. ಸುಮ್ಮನೆ ಇಸ್ಕೊಂಬಿಟ್ಟು ಆಯ್ತು ನೋಡ್ತೀನಿ ಅಂತ ಹೇಳಕ್ ಬೆಟರ್ ಅಂತ ಹೇಳ್ಬಿಟ್ಟು ಒಂಚೂರು ಆ ನಟನೆ ಮಾಡ್ತಾ ಇದ್ದೀನಿ ಇವಾಗ. ಸುಳ್ಳು ಅಂತವ್ರಿಗೆ ಅರ್ಥನೇ ಆಗ. ಸರ್, ನಾನು 2019 ಹುಣಸೂರಿಗೆ ಬಂದಿದ್ದೆ. ಆ ಟೈಮಲ್ಲಿ ಎಲೆಕ್ಷನ್ ಇತ್ತು, ಎಂ ಪಿ ಎಲೆಕ್ಷನ್. ಆಗ ನಾನು ಸುವರ್ಣ ನ್ಯೂಸಲ್ಲಿ ಇದ್ದೆ. ಒಂದಷ್ಟು ಕಾಲೇಜ್ ಸ್ಟೂಡೆಂಟ್ಸ್ಗಳ ಹತ್ರ ಮಾತಾಡೋದಕ್ಕೆ ಹೋದಾಗ ಯಾರನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ. ಅಲ್ಲಿದ್ದಂತಹ ಒಂದಷ್ಟು ಜನ ಹೆಣ್ಮಕ್ಳು ಪ್ರತಾಪ್ ಸಿಂಹ ಅವರನ್ನೇ ಸೆಲೆಕ್ಟ್ ಮಾಡ್ತೀವಿ, ಹೀ ಈಸ್ ಅ ಹೀರೋ ಮೆಟೀರಿಯಲ್ ಅಂತ ಹೇಳ್ತಾ ಇದ್ರು. ಫಿಲಮಲ್ಲಿ ಏನಾದರೂ ನಟನೆ ಮಾಡುವಂತ ಆಸೆ ಏನಾದರೂ ಆ ಥರದ್ದು ಏನಾದರೂ ಇತ್ತ ಅಂತ? ಪಾಲಿಟಿಕ್ಸೇ ಒಂದು ದೊಡ್ಡ ನಟನೆ ಇದೆ ಇಲ್ಲಿ. ಇಲ್ಲಿ ನಟಿಸ್ಬೇಕಾದ ಇಲ್ಲಿ ಇದಕ್ಕಿಂತ ದೊಡ್ಡ ಸ್ಟೇಜ್ ಬೇರೆದಿಲ್ಲ. ಆದರೆ ನನಗೆ ಅದು ನನಗೆ ನಟನ ಅನ್ನೋದು ಇದೆಯಲ್ಲ, ಅದು ನನಗೆ ಅದರಲ್ಲಿ ಅದು ನನಗೆ ರುಚಿಸಲ್ಲ. ಆದರೆ ಒಂದು ಹೇಳ್ತೇನೆ, ಪಾಲಿಟಿಕ್ಸಲ್ಲಿ ಬಂದಾದ್ಮೇಲೂ ಕೂಡ ನಾನು ನಟನೆ ಮಾಡಲಿಲ್ಲ. ಯಾಕೆಂತಂದರೆ ಇಲ್ಲಿ ಬಂದ್ರೂ ಕೂಡ ಏನೇ ಮನವಿ ಕೊಟ್ಟಾದ್ಕಿನ ಆಯಿತು ನೋಡ್ತೀನಿ ಹೇಳ್ತೀನಿ ಅಂತೆಲ್ಲ ಕೇಳ್ತಾರೆ. ಆಗದೆ ಇದ್ದ ಕೆಲಸಕ್ಕೂ ಆಯಿತು ನೋಡ್ತೀನಿ ಮಾಡ್ತೀನಿ ಅಂತ ಜನಕ್ಕೆ ಹಿಂಗೆ ಸುಳ್ಳು ಹೇಳೋದೆ ಒಂದೊಂದ್ಸರಿ ಇಷ್ಟ ಆಗ್ಬಿಡುತ್ತೆ. ಫಸ್ಟ್ ಟರ್ಮಲ್ಲೇ ಇದು ಆಗಲ್ರಿ ಕೆಲಸ ಅಂತೇಳಿ ಹೇಳ್ಬಿಟ್ಟು ಹೋಗ್ತೇನೆ. ಆದರೆ ಇವಾಗ ಏನಾಗುತ್ತೆ, ಅವರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಕೂತ್ಕೊಳ್ಳೋಕ್ಕಿಂತ ಸುಮ್ಮನೆ ಇಸ್ಕೊಂಬಿಟ್ಟು ಆಯಿತು ನೋಡ್ತೀನಿ ಅಂತ ಹೇಳೋದಕ್ಕೆ ಬೆಟರ್ ಅಂತ ಹೇಳ್ಬಿಟ್ಟು ಒಂಚೂರು ಆ ನಟನೆ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಾಂದರೆ ಯೂಶ್ವಲಿ ಇದಾಗಲ್ಲ, ಈಗ ಪೋಸ್ಟಲ್ ಡಿಪಾರ್ಟ್ಮೆಂಟದು ಒಂದು ಯಾವುದಾದ್ರದ್ದು ಪೋಸ್ಟಿಂಗ್ ಬರೆದು ಬರುತ್ತೆ, 10th marks 12th marks ಮೇಲೆ ಅದನ್ನ ಡಿಸೈಡ್ ಆಗುತ್ತೆ. ಮಾರ್ಕ್ಸ್ ಮೇಲೇ ಅಲ್ಲಿ ನಿಮಗೆ ಮೆರಿಟ್ ಮೇಲೆ ಇರ್ತದೆ ಅದು. ನಮ್ದು ಏನು ಮಾಡೋಕ್ಕಲ್ಲ ಸಾರ್, ಒಂದು ಮಾತು ನಿಮ್ದೆಲ್ಲ ಸಾರ್ ಸೆಂಟ್ರಲ್ ಗೌರ್ಮೆಂಟು ಅಂತಾರೆ, ಆಯ್ತು ಅಣ್ಣ ಹೇಳ್ತೀನಿ ಅಂತಾನೆ. ಸೆಂಟ್ರಲ್ ಗೌರ್ಮೆಂಟ್ದು ರೈಲ್ವೇದು ಡಿ ಗ್ರೂಪ್ ಸಿ ಗ್ರೂಪ್ ನೌಕರರು ಬರುತ್ತೆ. ಓಕೆ, ಮೋದಿಜಿಯವರು ಡಿ ಗ್ರೂಪ್ ಸಿ ಗ್ರೂಪ್ ನೌಕರನ್ನು ಇಂಟರ್ನೆ ತೆಗೆದಾಕ್ಬಿಟ್ರು, ಯಾಕಂದ್ರೆ ಗೋಲ್ಮಾಲ್ ಮಾಡ್ತಾರೆ ಅಂತ. ಈಗ ಬಂದು ಸಾರ್ ಎರಡು ಸರಿ ನಿಮ್ಗೆ ಓಟ್ ಹಾಕಿದ್ದೀನಿ, ನೀವೊಂದು ಇದೊಂದು ಕೆಲಸ ಮಾಡಿಕೊಡ್ಲಿಲ್ಲ ಅಂದರೆ ಹೆಂಗೆ ಸಾರ್ ಅಂತ ದಬಾಯಿಸ್ತಾರೆ. ಸರಿ, ಅದ್ರ ಬದಲು ನಾನು ಏನು ಮಾಡ್ತೀನಿ, ಆಯಿತಪ್ಪ ಕೊಡಿ ಒಂದು ಮಾತು ಹೇಳಿ ನೋಡ್ತೀನಿ ಅಂತ ಹೇಳಿ ತಗೊಳ್ತೀನಿ ಇವಾಗ. ಯಾಕಂದ್ರೆ ಅನಿವಾರ್ಯವಾಗಿ ನಾವು ಈ ರೀತಿ ಒಂದು ಹೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ಇಲ್ಲ ಅಂತಂದರೆ ನೋಡಿದ ಆಗಲ್ಲ, ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ ಅಂತ ಹೇಳಿದರೆ ಜನಕ್ಕೆ ಅದು ಹಿತವಾಗಲ್ಲ, ಅದು ರುಚಿಸಲ್ಲ ಅದು. ಯಾಕಂದ್ರೆ ಪಾಲಿಟಿಷಿಯನ್ಸು ಸುಳ್ಳಿಗೆ ಇವರು ಅಡಾಪ್ಟ್ ಆಗಿದ್ದಾರೆ. ಏ ಸಾಹೇಬ್ರ ಹತ್ರ ಹೋಗಿದ್ದೆ, ಆ ಕೆಲಸ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಸಾಹೇಬ್ರು ಒಂದೇ ಫೋನ್ ಮಾಡಿಬಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅಂತ. ಆ ಸುಳ್ಳು ಅಂತವರಿಗೆ ಅರ್ಥನೇ ಆಗಲ್ಲ. ಆದ್ರೂ ಕೂಡ ನಾವು ಒಂದೊಂದು ಸರಿ ಈ ಪರಿಸ್ಥಿತಿ ಹಿಂಗಿರೋದ್ರಿಂದ ಜನರ ನಿರೀಕ್ಷೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಅಲ್ಲೊಂದು ನನ್ನ ಕೈಯಲ್ಲಾದದ್ದು ಒಂದು ಮಾತನ್ನು ಹೇಳಿ ನೋಡ್ತೀನಿ ಅಂತ ಇಸ್ಕೊತೀನಿ ಅಷ್ಟೇ.